ನಮಸ್ಕಾರ ಗೆಳೆಯರೇ, ಚಂದ್ರಗುಪ್ತ ಮೌರ್ಯ ಹಾಗೂ ಹೆಲೆನಾ ಅವರ ಪ್ರೇಮ ಕಥೆಗೆ ಸ್ವಾಗತ. ಗೆಳೆಯರೇ, ಚಂದ್ರಗುಪ್ತ ಮೌರ್ಯ ಹಾಗೂ ಹೆಲೆನಾ ಅವರ ಪ್ರೇಮ ಕಥೆ ಒಂದು ಅಮರವಾದ ಪ್ರೇಮ ಕಥೆ ಅಂತಾನೆ ಹೇಳಲಾಗುತ್ತೆ. ಸೆಲೆಕಸ್ ನಿಕೆಟರ್. ಗೆಳೆಯರೇ, ಸೆಲೆಕಸ್ ನಿಕೆಟರ್ನ ಒಬ್ಬ ವ್ಯಕ್ತಿ ಸಿಕಂದರ್ ರಾಜನ ಗೆಳೆಯನಾಗಿರ್ತಾನೆ. ಆದ್ದರಿಂದ ಸಿಕಂದರ್ ರಾಜನ ಸಾಮ್ರಾಜ್ಯವನ್ನ ನೋಡಿಕೊಳ್ತಾ ಇರ್ತಾರೆ. ಆದರೆ ಸೆಲೆಕಸ್ ನಿಕೆಟರ್ಗೆ 17 ವರ್ಷದ ಸುಂದರ ಯುವತಿ ಪುತ್ರಿಯಾಗಿರ್ತಾಳೆ. ಅವಳ ಹೆಸರು ಹೆಲೆನಾ. ಒಂದು ದಿನ ಹೆಲೆನಾ ಚಂದ್ರಗುಪ್ತ ಮೌರ್ಯ 7 ಸೈನಿಕರ ಜೊತೆ ಹೋರಾಡ್ತಾ ಇರೋದನ್ನ ನೋಡಿರ್ತಾಳೆ. 7 ಸೈನಿಕರು ಅವನ ಮೇಲೆ ಆಕ್ರಮಣ ಮಾಡ್ತಾ ಇದ್ರು ಕೂಡ ನಗನಗತಾನೆ ಅವರ ಜೊತೆ ಹೋರಾಡ್ತಾ ಇದ್ರು ಹಾಗೂ ಸೈನಿಕರನ್ನ ಸೋಲಿಸ್ತಾ ಇದ್ರು. ಈ ವೀರ ಯೋಧನನ್ನ ನೋಡಿದ ಹೆಲೆನಾ ಚಂದ್ರಗುಪ್ತನಿಗೆ ತನ್ನ ಮನಸ್ಸನ್ನ ಸೋತಿರ್ತಾಳೆ. ಒಂದು ಕಡೆ ಸಿಕಂದರ್ ಪ್ರಬಲವಾದ ರಾಜನಾಗಿರೋದಿಲ್ಲ. ಹಾಗಾಗಿ ಸಿಕಂದರ್ ನಿಧನಗೊಂಡ ಮೇಲೆ ಅವನ ರಾಜ್ಯನ ಸೈನಿಕರು ಹಂಚಿಕೊಂಡು ಬಿಡ್ತಾರೆ. ಇದರಲ್ಲಿ ಸೆಲೆಕಸ್ ನಿಕೆಟರ್ಗೂ ಕೂಡ ಅವನದೇ ಆದ ಭಾಗ, ಪಶ್ಚಿಮ ಹಾಗೂ ಉತ್ತರದ ಭಾಗ ಸಿಗುತ್ತೆ. ಇನ್ನೊಂದು ಕಡೆ ಚಂದ್ರಗುಪ್ತ ಮೌರ್ಯ ಹಾಗೂ ಅವರ ಗುರು ಚಾಣಕ್ಯ ಸೇರಿ ಉತ್ತರ ಭಾರತದ ನಂದ ವಂಶವನ್ನ ನಾಶ ಮಾಡಿ ಉತ್ತರ ಭಾರತವನ್ನ ವಶಪಡಿಸಿಕೊಳ್ತಾರೆ. ಒಂದು ದಿನ ಚಂದ್ರಗುಪ್ತ ಮೌರ್ಯ ಚೇಲಂ ನದಿ ದಂಡೆಯಲ್ಲಿ ವಿಹಾರ ಮಾಡ್ತಾ ಇರ್ತಾರೆ. ಅಲ್ಲಿ ವಿಹಾರ ಮಾಡುವಾಗ ತುಂಬಾ ಸುಂದರ ಸೇವಕಿಯರ ಮಧ್ಯೆ ಒಬ್ಳು ಸುಂದರವಾದ ಮಹಾರಾಣಿ ಇರ್ತಾಳೆ. ಅವಳೇ ಹೆಲೆನಾ. ಅವಳನ್ನ ನೋಡಿದ ಚಂದ್ರಗುಪ್ತ ಮೌರ್ಯ ತನ್ನ ಮನಸ್ಸನ್ನ ಸೋತು ಬಿಡ್ತಾನೆ. ಹಾಗೂ ಚಂದ್ರಗುಪ್ತ ಮೌರ್ಯನಿಗೆ ಒಬ್ಬ ಗೆಳೆಯನಿರ್ತಾನೆ. ಅವನ ಸಹಾಯದಿಂದ ಚಂದ್ರಗುಪ್ತ ಮೌರ್ಯ ತನ್ನ ಪ್ರೇಮ ನಿವೇದನೆಯನ್ನು ಹೆಲೆನಾಗೆ ತಲುಪಿಸ್ತಾನೆ. ಚಂದ್ರಗುಪ್ತ ಮೌರ್ಯನಿಂದ ಬಂದ ಪ್ರೇಮ ನಿವೇದನೆಯನ್ನ ಕಂಡ ಹೆಲೆನಾ ಒಂದು ಪತ್ರವನ್ನ ಬರೀತಾಳೆ ಹಾಗೂ ಅದರಲ್ಲಿ ತಿಳಿಸ್ತಾಳೆ, ನಾನು ಎಂದಿಗೂ ನಿನ್ನವಳು, ನಿನಗಾಗಿ ನಾನು ಮನಸ್ಸನ್ನ ಸೋತಿದ್ದೇನೆ, ನನ್ನನ್ನ ಇಲ್ಲಿಂದ ಕರೆದುಕೊಂಡು ಹೋಗುವಂತ ತಿಳಿಸುತ್ತಾಳೆ. ಮುಂದಿನ ಕಥೆಯನ್ನ ನಾನು ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೇನೆ. ಸೊ ಇದುವರೆಗೂ ಯಾರು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಅನ್ನ ಹೊಡೀರಿ. ಮತ್ತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.